ಬಿಸಿಲಿನಲ್ಲಿ ದನಿದಾಗ ಯಾವುದಾದ್ರೂ ಒಂದು ಮರದ ಕೆಳಗಡೆ ಹೋಗಿ ತಂಪಾದ ತಂಗಾಳಿ ತಗೋಬೇಕು ಅನಿಸುತ್ತೆ ಆದ್ರೆ ಅಪ್ಪಿತಪ್ಪಿ ಕೂಡ ನೀವು ಈ ಮರದ ಕೆಳಗಡೆ ಮಾತ್ರ ನಿಲ್ಲಕ್ಕೆ ಹೋಗಬೇಡಿ ಅಪ್ಪಿತಪ್ಪಿ ನೀವೇನಾದರೂ ಆ ಮರದ ಕೆಳಗಡೆ ನಿಂತ್ರಿ ಅಂದ್ರೆ ನಿಮ್ಮ ಕಥೆ ಮುಗಿತು ಅಂತಾನೆ ಅರ್ಥ ಯಾಕಂದ್ರೆ ಆ ಮರಕ್ಕೆ ಸಾವಿನ ಮರ ಅಂತಾನೆ ಹೆಸರು ಇನ್ನು ಆ ಮರ ಆ ಒಂದು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತಂತೆ ಹಾಗಿದ್ರೆ ಯಾವುದು ಈ ಮರ ಹೇಳ್ತೀವಿ ಈ ಸ್ಟೋರಿಯಲ್ಲಿ ಈ ಪ್ರಪಂಚವು ಅನೇಕ ರಹಸ್ಯಗಳನ್ನ ಹೊಂದಿವೆ ಇಂತಹ ರಹಸ್ಯಗಳ ಬಗ್ಗೆ ಗೊತ್ತಾದಾಗ ಕೆಲವೊಮ್ಮೆ ಬೆಚ್ಚಿ ಬೀಳುವಂತಹ ಅನುಭವವಾಗುತ್ತೆ ಇದು ಕೂಡ ಅಂತಹದ್ದೇ ಒಂದು ಆಘಾತಕಾರಿ ವಿಷಯ ಸಾವಿನ ಮರ ಅಥವಾ ಅತ್ಯಂತ ಅಪಾಯಕಾರಿ ವೃಕ್ಷ ಎಂದು ಕುಖ್ಯಾತಿ ಗಳಿಸಿರುವ ಮರದ ಕಥೆ ಇದು ಇದು ವಿಶ್ವದ ಅತ್ಯಂತ ಅಪಾಯಕಾರಿ ವೃಕ್ಷ ಮಂಚಿನಿಲ್ ಎಂಬ ಮರದ ಕಥೆ ಇದು ಇದನ್ನು ಸಾವಿನ ಮರ ಎಂದು ಕರೆಯಲಾಗತ್ತೆ ಯಾಕಂದರೆ ಈ ಮರತಡಿಯಲ್ಲಿ ಹೋಗಿ ನಿಂತರೆ ಅಂತಹ ಕಷ್ಟಗಳು ಕಾಣಲಾರಂಭಿಸುತ್ತೆ ಪರಿಣಾಮ ಕೆಲವೊಂದು ಸಲ ಜೀವ ಹೋಗುವ ಸಂಭವವೂ ಇದೆ ಎಂದರೆ ನಂಬಲೇಬೇಕು ಸಾಮಾನ್ಯವಾಗಿ ಫ್ಲೋರಿಡಾ ಎವಗ್ಲೇಡ್ಸ್ ಮತ್ತು ಕೆರಿಬಿಯನ್ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಮರ ಇದು ಈ ಭಾಗದ ಜೌಗು ಪ್ರದೇಶದಲ್ಲಿ ಸುಮಾರು ಐವತ್ತು ಅಡಿ ಎತ್ತರ ಬೆಳೆಯುವ ಈ ಮರದ ಬಳಿ ಹೋಗುವುದಕ್ಕೆ ಜನ ಹೆದರ್ತಾರೆ ಅಷ್ಟರ ಮಟ್ಟಿಗೆ ಈ ಮರ ಭೀತಿ ಸೃಷ್ಟಿಸಿದೆ ಮಂಚಿನೀಲ್ ಮರ ಅದೆಷ್ಟು ವಿಷಕಾರಿಯಾಗಿದೆ ಎಂದರೆ ಮಳೆಯ ಸಮಯದಲ್ಲಿ ಈ ವೃಕ್ಷದ ಕೆಳಗೆ ನಿಂತರೆ ಚರ್ಮವು ಸುಟ್ಟಂತಹ ಅನುಭವವಾಗುತ್ತೆ ಗುಳ್ಳೆಗಳು ಏಳುತ್ತವೆ ಈ ಮರದ ಹಣ್ಣನ್ನು ತಿಂದರಂತೂ ಆಂತರಿಕ ರಕ್ತಸ್ರಾವ ಉಂಟಾಗುತ್ತೆ ಒಮ್ಮೊಮ್ಮೆ ಸಾವಿಗೂ ಕಾರಣವಾಗಬಹುದು ಈ ಮರದ ತೊಗಟೆ ಎಲೆ ಮತ್ತು ಹಣ್ಣುಗಳಲ್ಲಿ ಹಾಲಿನಂತಹ ದಪ್ಪ ದ್ರವವನ್ನ ಬರುತ್ತೆ ಈ ದ್ರವ ಚರ್ಮದ ಸಂಪರ್ಕಕ್ಕೆ ಬಂದರೆ ತೀವ್ರವಾದ ಸುಟ್ಟಂತಹ ಗುಳ್ಳೆಗಳು ಉಂಟಾಗುತ್ತೆ ಬರೀ ಅಷ್ಟೇ ಅಲ್ಲ ಮಂಚಿನೀಲ್ ಮರದ ಕಟ್ಟಿಗೆ ಸುಟ್ಟಾಗ ಬರುವ ಹೊಗೆಯಿಂದ ಕಣ್ಣಿನ ಉರಿಯೂತ ಮತ್ತು ತಾತ್ಕಾಲಿಕ ಕುರುಡುತನ ಕಾಡಿತು ಇದೆ ಆದರೆ ಆ ಮರಗಳು ಇಲ್ಲಿನ ಪರಿಸರ ವ್ಯವಸ್ಥೆಗೆ ಬಹಳ ಅಗತ್ಯವೂ ಆಗಿದೆ ಸಮುದ್ರದ ಅಲೆಗಳಿಂದ ಉಂಟಾಗುವ ಮಣ್ಣಿನ ಸವಿತವನ್ನ ಇವುಗಳು ತಡೆಯಲು ಸಹಾಯ ಮಾಡುತ್ತೆ ಆದರೆ ಆ ಮರಗಳು ಜನರ ಪಾಲಿಗೆ ಮಾತ್ರ ಬಹಳ ಕಂಟಕವಾಗಿ ಪರಿಣಮಿಸಿವೆ ಗಿನಿಸ್ ವಿಶ್ವ ದಾಖಲೆ ಕೂಡ ಇದನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಮರ ಎಂದು ದಾಖಲಿಸಿದೆ ಈ ಸಾವಿನ ಮರ ಈ ಭಾಗದಲ್ಲಿ ಅದೆಷ್ಟು ಭೀತಿ ಮೂಡಿಸಿದೆ ಅಂದರೆ ಈ ಮರ ಇರುವ ಪ್ರದೇಶಗಳಲ್ಲಿ ಎಚ್ಚರಿಕೆಯ ಫಲಕಗಳನ್ನು ಅಳವಡಿಸಲಾಗಿದೆ ನಮ್ಮ ಪರಿಸರ ಹಾಗೆ ಹೆಜ್ಜೆ ಹೆಜ್ಜೆಗೂ ರಹಸ್ಯವನ್ನ ತನ್ನೊಳಗೆ ಹುದುಗಿಟ್ಟುಕೊಳ್ಳುತ್ತೆ ಇದಾಗಿತ್ತು ಈ ಹೊತ್ತಿನ ಕೌತುಕದ ಕತೆ ಮತ್ತಷ್ಟು ವಿಶೇಷ ಕಥೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ